ಆಡಿಯೋ ಔಟ್ಪುಟ್ ಸಿಗುತ್ತೆ. ಕ್ಷೇತ್ರಾಧಿಪತಿಯಾದಂತಹ ಕೇಬಲ್ ಲಕ್ಷ್ಮಣ ನರಸಿಂಹನನ್ನು ಹಾಗೂ ಪರಮ ಕಾರ್ಣಿಕನಾಗಿ ಅನುಗ್ರಹೋನ್ಮುಖನಾಗಿ ಇಲ್ಲಿ ನೆಲೆಸಿರುವಂತಹ ಸುಬ್ರಹ್ಮಣ್ಯನನ್ನು ಸಾಷ್ಟಾಂಗ ಪ್ರಣಾಮ ಇರುವಂತಹ ಪರಮ ಪೂಜ್ಯ ಯತಿ ದ್ವಯರಿಗೂ ಕೂಡ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಒಂದು ವಿಶಿಷ್ಟವಾದ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ. ನರಸಿಂಹದೇವರನ್ನು ವಿಶೇಷವಾಗಿ ಆರಾಧನೆ ಮಾಡಿ ಅವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದಂತಹ ಯತಿದ್ವಯರು ಒಂದೇ ವೇದಿಕೆಯಲ್ಲಿ ನಮ್ಮ ಮುಂದೆ ಇದ್ದಾರೆ ಅಂತ ಬಹಳ ಸಂತೋಷದಿಂದ ಅವರ ಅನುಗ್ರಹವನ್ನು ಪಡೀಲಿಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಪ್ರಥಮವಾಗಿ ಪರಮ ಪೂಜ್ಯ ಸುಬ್ರಹ್ಮಣ್ಯ ಮಠಾಧೀಶರಾದಂತಹ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಅವರು ಅವರ ಆರಾಧ್ಯಮೂರ್ತಿ ಲಕ್ಷ್ಮೀ ನರಸಿಂಹ. ಸಾಮಾನ್ಯವಾಗಿ ನರಸಿಂಹ ಅಂತ ಹೇಳಿದರೆ ಅವನು ಕ್ರೋಧವನ್ನು ತೋರಿಸುವಂತಹ ದೇವತೆ ಅಂತ ಪ್ರಸಿದ್ಧ. ಆದರೆ ನರಸಿಂಹದೇವರ ಒಂದು ಕ್ರೋಧ ಅದು ಕ್ರೋಧಾತ್ಮಕವಾದದ್ದಲ್ಲ, ಅದು ಅನುಗ್ರಹ ರೂಪವಾಗಿ ಇರುವಂಥದ್ದು. ಕ್ರೋಧ ಕ್ಷಮಾತ್ಮಕೋ ಯಸ್ಯ ಅಂತ ಅದನ್ನು ಘಂಟಾಘೋಷವಾಗಿ ತೋರಿಸಿಕೊಟ್ಟವರು ಮಧ್ವಾಚಾರ್ಯರು. ಎಲ್ಲಿಯವರೆಗೆ ನಮ್ಮಲ್ಲಿ ನಂಬಿಕೆ ಇದೆ ಅಂತ ಹೇಳಿದರೆ ನರಸಿಂಹನನ್ನು ವಿಶೇಷವಾಗಿ ಆರಾಧನೆ ಮಾಡಲಿಕ್ಕೆ ಹೆದರುತ್ತಾರೆ. ತುಂಬ ಉಪಾಸನೆಯನ್ನು ಮಾಡಿದರೆ ಅದು ನಮಗೆ ವಿರುದ್ಧವಾಗಿ ನಮಗೆ ತಿರುಗಿ ಬೀಳುತ್ತೆ. ಮಾನಸಿಕ ವೈಪರೀತ್ಯಗಳು, ದೈಹಿಕ ಕ್ಲೇಶಗಳು ಉಂಟಾಗ್ತವೆ ಅನ್ನುವ ಮಟ್ಟಿಗೆ ನಾವು ನರಸಿಂಹ ಅಂದರೆ ಕ್ರೋಧ ಅನ್ನುವಂತಹ ನಂಬಿಕೆ ಜನರಲ್ಲಿ ಇದೆ. ಆದರೆ ಅದನ್ನು ಅಲ್ಲ ಅಂತ ತೋರಿಸಿಕೊಟ್ಟವರು ಮಧ್ವಾಚಾರ್ಯರು. ಅದಕ್ಕೆ ಪ್ರತೀಕವಾಗಿ ವಿಶೇಷವಾಗಿ ಈ ಸುಬ್ರಹ್ಮಣ್ಯದ ನರಸಿಂಹ ನಗುಮುಖದ ನರಸಿಂಹ. ಒಂದು, ಆ ನರಸಿಂಹಾವತಾರದ ಕಥೆಯಲ್ಲಿ ಲಕ್ಷ್ಮೀದೇವಿ ಕೂಡ ಹೆದರಿದ್ದಾಳೆ ಅಂತ ಉಲ್ಲೇಖ ಬರುತ್ತೆ. ಆದರೆ ಅದು ನಾಟಕ ಅಂತ ಅದನ್ನು ಸಪ್ರಮಾಣವಾಗಿ ಆಚಾರ್ಯರು ಏನು ತೋರಿಸಿಕೊಟ್ಟಿದ್ದಾರೆ ಅದಕ್ಕನುಗುಣವಾಗಿ ಇಲ್ಲಿ ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ಸಹಿತವಾದ ನರಸಿಂಹ ಇದ್ದಾನೆ, ನಗುಮುಖದಿಂದ ಇದ್ದಾನೆ. ಅಂತಹ ನರಸಿಂಹನನ್ನು ಆರಾಧನೆ ಮಾಡ್ತಾ ಇರೋದ್ರಿಂದ ಶ್ರೀಪಾದರದ್ದು ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ನರಸಿಂಹನನ್ನು ಆರಾಧನೆ ಮಾಡ್ತಾ ಇದ್ದಾರೆ ನಿರಂತರವಾಗಿ, ಆದರೂ ಕೂಡ ಅವರು ಕ್ರೋಧ ಕ್ಷಮಾತ್ಮಕೋ ಯಸ್ಯ ಅಂತ ಆ ಸಂದೇಶವನ್ನು ಸಾರುವಂತೆ ಶ್ರೀಪಾದರ ಮುಖದಲ್ಲಿ ಯಾವತ್ತೂ ಕೂಡ ನಗು ಕಮ್ಮಿ ಆಗದ್ದು ಅಂತ ಇಲ್ಲ. ಯಾವಾಗಲೂ ಯಾವ ಸಂದರ್ಭದಲ್ಲಿಯೂ ನಾವು ಮಠದವರೆಲ್ಲರೂ ಅನುಭವಿಸಿರ್ಬೋದು, ಯಾವ ಸಂದರ್ಭದಲ್ಲಿ ಅವರು ಸಿಟ್ಟುಕೊಂಡದ್ದು ಅಂತ ಇಲ್ಲ, ಯಾರ ಮೇಲೂ ಸಿಟ್ಟುಕೊಳ್ಳುವಂತಹ ಒಂದು ಕ್ರಮವೇ ಇಲ್ಲ. ಇದು ಮಧ್ವಾಚಾರ್ಯರ ಸಿದ್ಧಾಂತ, ಅದು ಎಷ್ಟು ಸ್ಪಷ್ಟವಾದ ಸಿದ್ಧಾಂತ ಅಂತ ನಮಗೆ ಒಂದು ಪ್ರಾತ್ಯಕ್ಷಿಕೆಯಾಗಿ ಇರುವಂಥವರು ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು. ಸಂಸೃಷ್ಟಂ ಧನಮುಭಯಂ ಸಮಾಕೃತಂ ಅಂತ ನಾವು ಮನ್ಯಸೂಕ್ತದಲ್ಲಿ ಭಗವಂತನನ್ನು ಆರಾಧನೆ ಮಾಡುವಂತೆ ಶ್ರೀಪಾದರ ಈ ಅನನ್ಯ ಆರಾಧನೆಯಿಂದಾಗಿ ಎಷ್ಟು ಅಂತ ಹೇಳಿದರೆ, ನಮ್ಮ ಮಠದಲ್ಲಿಯೇ ನಾವು ಅವರನ್ನು ಹೊಗಳ್ತಾ ಇದ್ದೇನೆ ಅಂತ ಅಂದ್ಕೊಳ್ಬೇಡಿ. ಅವರು ಸಂಚಾರ ಇಲ್ಲಿ ಸಣ್ಣ ಸಣ್ಣ ಬೇರೆ ಬೇರೆ ಬ್ರಹ್ಮಕಲಶ ಇತ್ಯಾದಿ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಎಲ್ಲ ಕಾರ್ಯಕ್ರಮಗಳಿಗೂ ಶ್ರೀಪಾದರನ್ನು ಆಹ್ವಾನಿಸ್ತಾರೆ. ಅದರ ಸಮಸ್ಯೆ ಏನು ಅಂತ ಹೇಳಿದರೆ, ಅಲ್ಲಿ ಆಹಾರದ ವ್ಯವಸ್ಥೆ ಎಲ್ಲ ಇರುವುದಿಲ್ಲ. ಬರುವಾಗ ರಾತ್ರಿ 1 ಗಂಟೆ 2 ಗಂಟೆ ಆಗುತ್ತೆ. ಒಂದು ವೇಳೆ 10 ಗಂಟೆಯ ನಂತರ ಬಂದರೆ ಅವರು ಸ್ವಾಮಿಗಳು ಫಲಾಹಾರವನ್ನು ಮಾಡುವುದಿಲ್ಲ, ಯಾಕೆಂದರೆ ಮರುದಿವಸ ಮಡಿಯಲ್ಲಿ ಪೂಜೆ ಮಾಡಲಿಕ್ಕೆ ಆಹಾರ ಕರಗದಿದ್ದರೆ ಅದು ತೊಂದರೆ ಆಗುತ್ತೆ ಅಂತ. ಮತ್ತೆ ಎಲ್ಲಿಯಾದರೂ ತಡವಾಗಿ ಬಂದರೆ 1 ಗಂಟೆ 2 ಗಂಟೆ ಆದರೆ ಮತ್ತೆ ವಿಶ್ರಾಂತಿಯನ್ನು ಮಾಡದೆ ಕನಿಷ್ಠ 2.5-3 ಗಂಟೆ ಅನುಷ್ಠಾನವನ್ನು ಮಾಡಿ ಆಮೇಲೆ ನರಸಿಂಹನ ಪೂಜಾದಿಗಳನ್ನು ಮುಗಿಸಿ ಅವರು ಮತ್ತೆ ತಮ್ಮ ಯಾತ್ರೆಗೆ ತೆರಳುವಂಥದ್ದು. ಇಷ್ಟು ಅನನ್ಯವಾಗಿ ಅವರು ಆರಾಧನೆಯನ್ನು ಮಾಡ್ತಾ ಇರೋದರಿಂದಾಗಿ ಸಂಸೃಷ್ಟಂ ಧನಂ ಅಂತ ಇಲ್ಲಿ ಬರುವಂತಹ ಭಕ್ತರ ಸಂಪತ್ತು ಕಮ್ಮಿ ಆಗಲಿಲ್ಲ, ಶ್ರೀಪಾದರ ನಗುವಿನ ಸಂಪತ್ತು ಕೂಡ ಕಡಿಮೆ ಆಗಲಿಲ್ಲ. ನೀವು ನೋಡಿರ್ಬೋದು ಬೇರೆ ಬೇರೆ ರೀತಿಯಿಂದ ಅಪಪ್ರಚಾರಗಳನ್ನು ಏನು ಮಾಡಿದರೂ ಸಹಿತ ಶ್ರೀಮಠಕ್ಕೆ ಬರುವಂತಹ ಭಕ್ತರ ಸಂಪತ್ತು ಕಮ್ಮಿ ಆಗಲಿಲ್ಲ, ಶ್ರೀಪಾದರ ನಗುವಿನ ಸಂಪತ್ತು ಕಮ್ಮಿ ಆಗಲಿಲ್ಲ. ಆ ರೀತಿಯಲ್ಲಿ ನರಸಿಂಹದೇವರನ್ನು ಒಲಿಸಿಕೊಂಡಂತಹ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಇಲ್ಲಿ ಇದ್ದಾರೆ. ಮುಖ್ಯವಾಗಿ ಉತ್ತರಾದಿ ಮಠಾಧೀಶರಾದಂತಹ ಪರಮ ಪೂಜ್ಯ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದರು, ಅವರು ಅವರ ಆರಾಧ್ಯಮೂರ್ತಿ ಶ್ರೀರಾಮಚಂದ್ರ. ಆದರೆ ನಿಮಗೆಲ್ಲ ಗೊತ್ತಿದೆ, ಪ್ರತಿನಿತ್ಯ ಅವರು ನರಸಿಂಹನನ್ನು ಮನ್ಯಸೂಕ್ತ ಪುರಶ್ಚರಣೆಯ ಮೂಲಕ ನರಸಿಂಹನನ್ನು ಆರಾಧನೆ ಮಾಡುವಂಥವರು. ಹಾಗಾಗಿ ಅವರ ಆರಾಧನೆಯ ಫಲವಾಗಿ ಎಲ್ಲಿ ಉತ್ತರಾದಿ ಮಠ, ಎಲ್ಲಿಯ ನಾರ್ಷ,
ಆದರೆ ನಾರಶದ ನರಸಿಂಹ ಒಲಿದು ಶ್ರೀಪಾದರಿಗೆ ಆ ಕ್ಷೇತ್ರ ಅದರಲ್ಲಿ ಅವರಿಗೆ ಸಾಧನೆ ಮಾಡುವಂತಹ ಅವಕಾಶವನ್ನು ಕೊಟ್ಟಿದ್ದಾನೆ. ಹಾಗಾಗಿ ನರಸಿಂಹನನ್ನು ಒಲಿಸಿಕೊಂಡಂತಹ ಮಹಾನ್ ಯತಿಶ್ರೇಷ್ಠರು ಅವರನ್ನು ಒಂದೇ ವೇದಿಕೆಯಲ್ಲಿ ನಾವೆಲ್ಲ ಇಲ್ಲಿ ನೋಡ್ತಾ ಇದ್ದೇವೆ ಅನ್ನುವಂಥದ್ದು ಬಹಳ ಸಂತೋಷದ ನಮಗೆಲ್ಲ ಒಂದು ಸಂತೋಷದ ಸಂಗತಿ. ಈ ಸಂದರ್ಭದಲ್ಲಿ ಶ್ರೀಪಾದರನ್ನು ವಿಶೇಷವಾಗಿ ಸತ್ಯಾತ್ಮತೀರ್ಥ ಶ್ರೀಪಾದರನ್ನು ಇಲ್ಲಿ ಸಾಷ್ಟಾಂಗ ಪ್ರಣಾಮಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಶ್ರೀಪಾದರೆ, ತಾವು ಬಂದದ್ದು ನಮ್ಮ ಎಲ್ಲ ಮಠಕ್ಕೆ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರಿಂದ ಹಿಡಿದು ನಮಗೆಲ್ಲರಿಗೂ ಕೂಡ ಬಹಳ ಸಂತೋಷ ಆಗಿದೆ. ತಮ್ಮ ಅನುಗ್ರಹ, ವಿಶೇಷವಾಗಿ ವೇದವ್ಯಾಸ ಸಂಶೋಧನಾ ಕೇಂದ್ರ, ಇಲ್ಲಿ ಯಾಜ್ಞಿಕ ಪ್ರಕ್ರಿಯೆಗಳು ಬಹಳವಾಗಿ ನಡೀತಾವೆ. ಯಾಕೆಂದರೆ ದೇವಸ್ಥಾನದಲ್ಲಿ ಅಲ್ಲಿಯ ನೀತಿ ನಿಯಮಗಳಿಗನುಗುಣವಾಗಿ ಸಾರ್ವಜನಿಕವಾದ ಕಾರ್ಯಕ್ರಮಗಳು, ಸೇವೆಗಳು ನಡೀತಾವೆ. ಆದರೆ ವೈಯಕ್ತಿಕವಾಗಿ ಸೇವೆಯನ್ನು ನಡೆಸಲಿಕ್ಕೆ ಬೇಕಾದ ಅವಕಾಶ ಅಲ್ಲಿ ಇಲ್ಲ ಅಂತಾದಾಗ ಮಠವನ್ನು ಆಶ್ರಯಿಸಿ ನಮಗೆ ವೈಯಕ್ತಿಕವಾಗಿ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ತುಂಬ ಮಂದಿ ಭಕ್ತರು ಬರ್ತಾರೆ. ದಿನಕ್ಕೆ ಸಾವಿರಾರು ಮಂದಿ ಭಕ್ತರು ಬರ್ತಾರೆ. ಹಾಗಾಗಿ ಯಾಜ್ಞಿಕ ಪ್ರಕ್ರಿಯೆಗಳು ನಡೀತಾವೆ. ಹಾಗಾಗಿ ಶ್ರೀಪಾದರೇ ಉಚಿತವಾದ ಶಿಕ್ಷಣವನ್ನು ಕೊಡುವಂತಹ ಒಂದು ವ್ಯವಸ್ಥೆ, ಅವರಿಗೆ ಬೇಕಾದ ವಸತಿ ವಾಹನ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಉಚಿತವಾದ ಶಿಕ್ಷಣವನ್ನು ಕೊಡಲಿಕ್ಕೆ ಬೇಕಾದ ಲೌಕಿಕ ಶಿಕ್ಷಣದ ವ್ಯವಸ್ಥೆ, ಆಮೇಲೆ ಗೋವುಗಳನ್ನು ಬೇರೆ ಉಪಯೋಗಕ್ಕೆ ಬಾರದ, ಹಾಲು ಕರೀಲಿಕ್ಕೆ ಇಲ್ಲದ, ಉಪಯೋಗಕ್ಕೆ ಬಾರದ ಗೋವುಗಳನ್ನು ಸಂರಕ್ಷಣೆ ಮಾಡುವಂತಹ ವ್ಯವಸ್ಥೆ, ಹೀಗೆ ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಅನೇಕ ಕಾರ್ಯಕ್ರಮಗಳು ಈ ಮಠದಿಂದ ನಡೀತಾ ಇದ್ದಾವೆ. ಅದಕ್ಕನುಗುಣವಾಗಿ ಶಾಸ್ತ್ರದ ಸಂರಕ್ಷಣೆ, ವಿದ್ವಾಂಸರ ಸಂರಕ್ಷಣೆ, ಪಾಠ ಪ್ರವಚನ ಇತ್ಯಾದಿಗಳು ಆಗಬೇಕು. ಇದೊಂದು ಜನರು ಹೆಚ್ಚು ಬರುವಂತಹ ಕ್ಷೇತ್ರ ಆದ್ದರಿಂದಾಗಿ ಇಲ್ಲಿ ಪಾಠ ಪ್ರವಚನಗಳನ್ನು ಇಲ್ಲಿಯೇ ಇದ್ದು ಪಾಠವನ್ನು ಕೇಳುವ ಮಂದಿ ಸ್ವಲ್ಪ ಕಮ್ಮಿ. ಆದರೂ ಕೂಡ ಈಗಿನ ಅನುಕೂಲಕ್ಕೆ ಅನುಗುಣವಾಗಿ ಆನ್ಲೈನ್ ಮೂಲಕ ಬೇರೆ ಬೇರೆ ಪಾಠಗಳನ್ನು ನಡೆಸಬೇಕು, ಉಪನ್ಯಾಸಾದಿಗಳನ್ನು ನಡೆಸಬೇಕು, ವಿದ್ವಾಂಸರನ್ನು ಕರೆಸಿ ಇಲ್ಲಿ ಗೋಷ್ಠಿ ಇತ್ಯಾದಿಗಳನ್ನು ನಡೆಸಬೇಕು. ಮುಖ್ಯವಾಗಿ ಮಧ್ವಾಚಾರ್ಯರ ತಮ್ಮನ ಸಂಸ್ಥಾನ ಇದು. ಹಾಗಾಗಿ ಇಲ್ಲಿ ಅನೇಕ ಪ್ರಾಚೀನ ಹಸ್ತಪ್ರತಿಗಳ ಸಂಗ್ರಹ ಇದೆ. ಅದನ್ನು ಸಂರಕ್ಷಣೆ, ಅದರ ಸಂರಕ್ಷಣೆ, ಗ್ರಂಥ ಪ್ರಕಾಶನಾದಿಗಳು ನಡೀಬೇಕು ಎನ್ನುವ ದೃಷ್ಟಿಯಿಂದ ವೇದವ್ಯಾಸ ಸಂಶೋಧನಾ ಕೇಂದ್ರವನ್ನು ಪೂಜ್ಯ ಶ್ರೀಪಾದರು ಪ್ರಾರಂಭ ಮಾಡಿದ್ದಾರೆ. ಎಲ್ಲ ದೃಷ್ಟಿಯಿಂದಲೂ ಶೈಶವಾವಸ್ಥೆಯಲ್ಲಿ ಇರುವಂಥ ಸಂಸ್ಥೆ. ಹಾಗಾಗಿ ತಮ್ಮ ಆಗಮನದಿಂದ, ತಮ್ಮ ಅನುಗ್ರಹದಿಂದ ಆ ಸಂಸ್ಥೆಯೂ ಕೂಡ ಬೆಳಿಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ತಮಗೆ ಮತ್ತೊಮ್ಮೆ ಸಾಷ್ಟಾಂಗ ಪ್ರಣಾಮ ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ, ಹಾಗೆಯೇ ಈ ಕಾರ್ಯಕ್ರಮಕ್ಕಾಗಿ ನಮ್ಮ ಶ್ರೀಮಠದ ವಿದ್ವಾಂಸರು ಸಗ್ರಿ ರಾಘವೇಂದ್ರ ಉಪಾಧ್ಯಾಯರು ಬಂದಿದ್ದಾರೆ, ವಿದ್ವಾಂಸರಾದ ಗೋಪಾಲ ಆಚಾರ್ಯರು ಬಂದಿದ್ದಾರೆ, ಪ್ರಕಾಶ ಆಚಾರ್ಯರು ಬಂದಿದ್ದಾರೆ, ಶಶಿ ಆಚಾರ್ಯರು ಬಂದಿದ್ದಾರೆ, ಹಾಗೂ ಎಲ್ಲ ಶ್ರೀಪಾದರಿಂದ ಪಾಠವನ್ನು ಕೇಳ್ತಾ ಇರುವಂತಹ, ಅಧ್ಯಯನವನ್ನು ಮಾಡ್ತಾ ಇರುವಂತಹ ಶಿಷ್ಯರು ನೀವೆಲ್ಲ ಬಂದಿದ್ದೀರಿ, ಮಠದ ಭಕ್ತರೆಲ್ಲ ಬಂದಿದ್ದೀರಿ. ನಿಮ್ಮನ್ನೆಲ್ಲ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡ್ತಾ ಪ್ರಾರಂಭದಲ್ಲಿ ಕೆಲವು ನಿಮಿಷಗಳ ಕಾಲ ಒಂದು ತಮಗೆ ಅಭಿನಂದನಾ ಭಾಷಣವನ್ನು ಮಾಡಬೇಕು ಅಂತ ವಿದ್ವಾಂಸರಾದ ಸಕ್ರಿ ರಾಘವೇಂದ್ರ ಉಪಾಧ್ಯಾಯರಲ್ಲಿ ಕೇಳಿಕೊಳ್ತಾ ಇದ್ದೆ. ಸಂಪುಟ ನರಸಿಂಹನನ್ನು ಅವನ ಅನುಗ್ರಹಕ್ಕೆ ಪಾತ್ರನಾಗಿ ಪ್ರದ್ಯುಮ್ನನ ಪ್ರತೀಕನಾಗಿರ್ತಕ್ಕಂಥ ಸುಬ್ರಹ್ಮಣ್ಯನನ್ನು ಕೂಡ ನಮಿಸಿ, ವೇದಿಕೆಯ ಮೇಲೆ ವಿರಾಜಮಾನರಾದ ರಾಮಚಂದ್ರನ ನರಸಿಂಹನ ಆರಾಧಕರಾಗಿರ್ತಕ್ಕಂತಹ ಪೂಜ್ಯ ಯತಿಗಳನ್ನು ಭಕ್ತಿಪೂರ್ವಕವಾಗಿ ನಮಿಸಿ, ಅವರ ಅನುಗ್ರಹಕ್ಕೆ ಪಾತ್ರ ಆಗಿರ್ತಕ್ಕಂತಹ ವಿದ್ವಾಂಸರು ಹಾಗೂ ವಿದ್ಯಾರ್ಥಿಗಳು ಇವರನ್ನು ಕೂಡ ನಮಿಸಿ, ಈ ಕಾರ್ಯಕ್ರಮದಲ್ಲಿ ಸತ್ಯಾತ್ಮತೀರ್ಥರಿಗೆ ಸನ್ಮಾನವನ್ನು ನಡೆಸಲಾಗುತ್ತೆ. ಅದರ ಔಚಿತ್ಯದ ಬಗ್ಗೆ ಎರಡು ಮಾತುಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಭಾಗವತದಲ್ಲಿ ಕೃಷ್ಣ ತನ್ನ 11 ಪ್ರತೀಕದಲ್ಲಿ ಸೂರ್ಯೋಗ್ನಿ ಕಂ ಮರುದ್ಗಾವ ಅಂತೇಳಿ ಭದ್ರಪೂಜಾ ಪದಾನ್ಮೆ ಅಂತ ಹೇಳಿದ್ದಾನೆ. ಅದರಲ್ಲಿ ಎರಡು ಪ್ರತೀಕಗಳು, ಒಂದು ಬ್ರಾಹ್ಮಣ ಮತ್ತೊಂದು ವೈಷ್ಣವ, ಎರಡನ್ನು ಉಲ್ಲೇಖ ಮಾಡಿ ಅದರಲ್ಲಿ ಬೇರೆ ಬೇರೆ ರೀತಿಯಿಂದ ಪೂಜೆ ಅಂತ ಹೇಳ್ತಾನೆ. ಆತಿಥ್ಯೇನತು ವಿಪ್ರಾಗ್ರೇ ಅಂತ, ಶ್ರೇಷ್ಠ ಬ್ರಾಹ್ಮಣನಲ್ಲಿ ಆತಿಥ್ಯವನ್ನು ನೀಡುವ ಮೂಲಕ ನನ್ನ ಪೂಜೆ ಮಾಡಬೇಕು. ವೈಷ್ಣವೇ ಬಂಧು ಸತ್ಕೃತ್ಯ ಅಂತ, ವೈಷ್ಣವನಲ್ಲಿ ಬಂಧುಗಳನ್ನು ನಾವು ಯಾವ ರೀತಿ ಆತ್ಮೀಯವಾಗಿ ಅವರ ಜೊತೆಗೆ ನಡ್ಕೊಳ್ತೇವೆ ಆ ರೀತಿ ಮಾಡಿ ಅವರ ಪೂಜೆ ನಡೆಸಬೇಕು ಅಂತ ಹೇಳಿದ್ದಾನೆ. ಈಗ ವಿದ್ಯಾಪ್ರಸನ್ನ ತೀರ್ಥರ ಮೂಲಕ ಸತ್ಯಾತ್ಮ ತೀರ್ಥರಿಗೇನು ಸನ್ಮಾನ ನಡೀತಾ ಇದೆ, ಇದು ಎರಡು ಉಪಾಧಿಗಳಿಂದ.
ಒಂದು ವಿಪ್ರಾಗ್ರತ್ವ, ಮತ್ತೊಂದು ಬಾಂಧವ. ಆ ಬಾಂಧವ ಮುಖವನ್ನು ನಾನು ಮೊದಲು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸತ್ಯಾತ್ಮ ತೀರ್ಥರು ಸತ್ಯಧ್ಯಾನ ತೀರ್ಥರ ಪರಂಪರೆಯಲ್ಲಿ ಬಂದಿರತಕ್ಕಂಥವ್ರು. ಎಷ್ಟು ಅವರಿಂದ ಪ್ರಭಾವಿತರು ಅಂದರೆ ಅವರ ನಿಷ್ಠೆ, ತತ್ವನಿಷ್ಠೆ, ಅವರ ಔದಾರ್ಯ, ಅವರ ಪಂಡಿತರಿಗೆ ಪ್ರೋತ್ಸಾಹ ನೀಡುವಂಥದ್ದು ಇದೆಲ್ಲ ಇವರಲ್ಲಿ ಚೆನ್ನಾಗಿ ಪ್ರತಿಬಿಂಬಿತವಾಗಿದೆ. ಅಭಿನವ ಸತ್ಯಧ್ಯಾನ ತೀರ್ಥರು ಅಂತಲೇ ಎಲ್ಲ ಶಿಷ್ಯರು ಕರೀತಾ ಇರುವಷ್ಟು ಸತ್ಯಧ್ಯಾನರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದರು. ವಿದ್ಯಾಪ್ರಸನ್ನ ತೀರ್ಥರು ಸತ್ಯಧ್ಯಾನರ ಒಂದು ರೀತಿಯಿಂದ ಮರಿಮಗ ವಿದ್ಯಾ ಸಂಬಂಧ ದೃಷ್ಟಿಯಿಂದ. ವಿದ್ಯಾಪ್ರಸನ್ನ ತೀರ್ಥರ ಗುರುಗಳು ವಿಶ್ವೇಶ ತೀರ್ಥರು, ಅವರ ಗುರುಗಳು ವಿದ್ಯಾಮಾನ್ಯ ತೀರ್ಥರು, ಅವರ ಗುರುಗಳು ಸತ್ಯಧ್ಯಾನ ತೀರ್ಥರು. ಹಾಗಾಗಿ ಇದು ವೈಷ್ಣವೇ ಬಂಧು ಸತ್ಕೃತ್ಯ ಅಂತ ಹೇಳಿದ ಹಾಗೆ ಒಂದು ರೀತಿಯಿಂದ ಬಂಧು ಸತ್ಕಾರದ ಮೆರುಗನ್ನು ಪಡೆದಿರುವಂಥದ್ದು. ಇನ್ನು ಬ್ರಾಹ್ಮಣೇ ಆತಿಥ್ಯೇನತು ಬ್ರಾಹ್ಮಣೆ, ಆತಿಥ್ಯದ ಮೂಲಕ ಅತಿಥಿ ದೇವೋ ಭವ ಅಂತ ದೇವರಿಗೆ ಪ್ರತೀಕರಾಗಿದ್ದಾರೆ ಅನ್ನುವ ಮೂಲಕ ಅವರ ಸಮ್ಮಾನ ನಡಿಬೇಕಾದದ್ದು. ನಾವು ಮುಖ್ಯವಾಗಿ ಸಮ್ಮಾನ ಮಾಡಬೇಕಾದದ್ದು ಭಗವಂತನನ್ನು. ಭಗವಂತನಿಗೆ ಎಷ್ಟು ಹತ್ತಿರರಾಗಿದ್ದಾರೆ ಅಂತ ಹೇಳುವ ಮೂಲಕ ಉಳಿದವರಿಗೆ ಸಮ್ಮಾನ. ಆ ನಿಟ್ಟಿನಲ್ಲಿ ನೋಡುವುದಾಗಿದ್ದರೆ ಈಗ ತಾನೇ ಆನಂದ ಹೇಳಿದ ಹಾಗೆ ಯಮೈವೇಷ ವೃಣುತೆ ತೇನ ಲಭ್ಯ ತಸೈಷ ಆತ್ಮ ವಿವೃಣುತೆ ತನು ಸ ಮಧ್ವರ ಸ್ಪರ್ಶಕ್ಕೆ ಒಳಗಾಗಿರ್ತಕ್ಕಂಥ ನಾರ್ಷದ ನರಸಿಂಹ ಬೇರೆ ಯಾರನ್ನೂ ಆಯ್ಕೆ ಮಾಡದೆ ಸತ್ಯಾತ್ಮ ತೀರ್ಥರನ್ನು ಆಯ್ಕೆ ಮಾಡಿದ್ದಾನೆ ಅಂದರೆ ಇದು ಪರಮಾನುಗ್ರಹ ಅಂತ ನಾವು ಅದರಲ್ಲಿ ಒಂದು ಅಂಶ ಈಗಾಗಲೇ ನಾವು ನೋಡ್ತಾ ಇದ್ದೇವೆ. ಆ ನಾರ್ಷದಲ್ಲಿ ನರಸಿಂಹನ ಸನ್ನಿಧಾನದಲ್ಲಿ ಪ್ರಾಯಶ್ಚಿತ್ತ ಕರ್ಮಗಳೆಲ್ಲ ನಡೀತಾ ಇದೆ. ಎಲ್ಲ ಕಡೆ ಪ್ರಾಯಶ್ಚಿತ್ತ ಕರ್ಮಗಳು ನಡೆಯುತ್ತೆ. ಆದರೆ ಈಗ ಅಲ್ಲಿ ನಡೆಯತಕ್ಕಂಥ ಪ್ರಾಯಶ್ಚಿತ್ತ ಕರ್ಮ ಪ್ರಾಯಶಃ ದೇವಸ್ಥಾನಗಳಲ್ಲಿ ನಡೆಯತಕ್ಕಂಥ ಪ್ರಾಯಶ್ಚಿತ್ತ ಕರ್ಮ ಹೇಗೆ ನಡೀಬೇಕು ಅನ್ನೋದಕ್ಕೆ ಮಾದರಿ ರೀತಿಯಾಗಿದೆ. ಆಚಾರ್ಯರು ಹೇಳ್ತಾರೆ ಕೃತೇ ಪಾಪೇನು ತಾಪೋ ವೈ ಯಸ್ಯ ಪುಂಸ ಪ್ರಜಾಯತೆ ಪ್ರಾಯಶ್ಚಿತ್ತಂತೂ ತಸ್ಯೋಕ್ತಂ ಹರಿಸಂಸ್ಮರಣಂ ಪರಂ ಅಂತ. ಪ್ರಾಯಶ್ಚಿತ್ತದಲ್ಲೆಲ್ಲ ಹರಿಸಂಸ್ಮರಣೆಗೆ ಬಹಳ ಮಹತ್ವ ಇದೆ. ಈ ಪ್ರಾಯಶ್ಚಿತ್ತ ಕ್ರಮದಲ್ಲಿ ಅದು ನಡೀತಾ ಇದೆ. ಮೂರು ಮುಖದಲ್ಲಿ ಹರಿಸಂಸ್ಮರಣೆಯನ್ನು ಸತ್ಯಾತ್ಮ ತೀರ್ಥರು ನಡೆಸ್ತಾ ಇದ್ದಾರೆ. ಭಾಗವತ ಪ್ರವಚನವನ್ನು, ಭಾಗವತ ಚಿಂತನೆಯನ್ನು ತಾವೇ ನಡೆಸ್ತಾ ಇದ್ದಾರೆ. ಮೂಲರಾಮನ ಆರಾಧನೆಯನ್ನು ಅಲ್ಲಿ ನಡೆಸ್ತಾರೆ. ಹಾಗೆ ಸುಧಾ ಪಾಠ ಪ್ರವಚನ ನಡೀತಾ ಇದೆ. ಮೂರು ಮುಖದಲ್ಲಿ ಅಲ್ಲಿ ನಡೀತಾ ಇದೆ. ಹರಿಸಂಸ್ಮರಣಂ ಪರಂ ಸ್ಮರಣ, ಹರಿಸಂಸ್ಮರಣೆಯಿಂದ ಹರಿ 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 ಅಂತ ಹೇಳುವುದಲ್ಲ, ಬೇರೆ ಬೇರೆ ಬಗೆಯಿಂದ ಅವನ ಚಿಂತನೆ ಅದನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಇದು ಒಂದು ರೀತಿಯಿಂದ ಏನಾಗಿದೆ ಅಂದರೆ ಪ್ರಾಯಶ್ಚಿತ್ತ ಕರ್ಮ ಹೇಗೆ ನಡೆಸಬೇಕು ಅನ್ನೋದಕ್ಕೆ ಒಂದು ಮಾದರಿ ರೀತಿಯಲ್ಲಿ ನರಸಿಂಹ ಪ್ರಾಯಶಃ ನಾರ್ಷದ ನರಸಿಂಹ ಇದು ಆಗಬೇಕು ಅನ್ನೋದಕ್ಕೆ ಇವರನ್ನು ಆಯ್ಕೆ ಮಾಡಿದ್ದಾನೆ ಅಂತ ನಾನು ಭಾವಿಸ್ತಾ ಇದ್ದೆ. ಹಾಗೆ ಕೃಷ್ಣನೇ ಹೇಳಿದ್ದಾನೆ ಜ್ಞಾನಿ ಪ್ರಿಯತಮೋ ತೋಮೇ ಜ್ಞಾನೇನಾಸೋ ಬಿಭರ್ತಿಮಾಂ. ನನಗೆ ಅತ್ಯಂತ ಪ್ರಿಯನಾದವನು ಜ್ಞಾನಿ, ಯಾಕೆಂದರೆ ಹೃದಯದಲ್ಲಿ ಇದ್ದುಕೊಂಡು ಅವ ನನ್ನನ್ನು ಹೊರತಾನೆ, ನನ್ನನ್ನು ಪೋಷಿಸ್ತಾನೆ, ಉಳಿದವರೆಲ್ಲ ಪ್ರಚಾರ ಮಾಡಿ. ಈ ಕೃತ್ಯ ಸತ್ಯಾತ್ಮ ತೀರ್ಥರಿಂದ ವಿಶೇಷವಾಗಿ ನಡೆಯುತ್ತೆ. ನಮ್ಮ ಗುರುಗಳು ಹೇಳ್ತಿದ್ರು ಅವರಿಗೆ ಸತ್ಯಾತ್ಮ ತೀರ್ಥರು ಅಂತ. ಸತ್ಯ ಪ್ರಮೋದರು ಬಹಳ ಯೋಚನೆ ಮಾಡಿ ಆ ಹೆಸರು ಇಟ್ಟಿದ್ದಾರೆ. ಸತ್ಯ ಅನ್ನುವುದಕ್ಕೆ ತಲವಕಾರ ಭಾಷ್ಯದಲ್ಲಿ ಸತ್ಯ ಅಂದರೆ ಬ್ರಹ್ಮಮೀಮಾಂಸಾ, ಬ್ರಹ್ಮಮೀಮಾಂಸದಲ್ಲಿ ಆತ್ಮ ಅಂದರೆ ಮನಸ್ಸು ಉಳ್ಳತಕ್ಕಂತಹ ಸ್ವಾಮಿಗಳು, ಹಾಗಾಗಿ ಅವರಿಗೆ ಸತ್ಯಾತ್ಮ ತೀರ್ಥ ಅಂತ ಅನೇಕ ಅರ್ಥದಲ್ಲಿ ಕರೆದುಕೊಳ್ಳುತ್ತೆ. ಈ ರೀತಿ ವಿಶ್ವಸಿತೀರ್ಥರು ಮತ್ತೆ ಮತ್ತೆ ಹೇಳ್ತಾ ಇದ್ರು. ಆ ನಿಟ್ಟಿನಲ್ಲಿ ಬ್ರಹ್ಮಸೂತ್ರಕ್ಕೆ ವಿಷದವಾದ ವ್ಯಾಖ್ಯಾನ ರೂಪದಲ್ಲಿರ್ತಕ್ಕಂಥ ಶ್ರೀಮನ್ ನ್ಯಾಯಸುಧ ಅದರ ಮಾಧ್ಯಮದಲ್ಲಿ ವಿಶೇಷವಾಗಿ ಕ್ರಾಂತಿಯನ್ನು ನಡೆಸಿರ್ತಕ್ಕಂಥವ್ರು ಸತ್ಯಾತ್ಮ ತೀರ್ಥರು. ಈಗ ಒಂದು ಅದೊಂದು ಮಾಧ್ವರ ಸಂಪ್ರದಾಯದಲ್ಲಿ ಒಂದು ಇದೇ ಆಗಿಬಿಟ್ಟಿದೆ. ಸುಧಾ ಮಂಗಳ ಅಂದರೆ ಸುಧಾ ಪರೀಕ್ಷೆ ಕೊಡಬೇಕು, ಅದಕ್ಕೆ ಸತ್ಯಾತ್ಮ ತೀರ್ಥರು ಬರಬೇಕು, ಅವರು ಬೆನ್ನು ತಟ್ಟಬೇಕು. ಬೆನ್ನು ತಟ್ಟುವುದು ಮಾತ್ರ ಅಲ್ಲ, ಸತ್ಯಧ್ಯಾನದಲ್ಲಿ ಇರ್ತಕ್ಕಂಥ ಔದಾರ್ಯ ಅಲ್ಲೇ ಅವರಿಗೆ ಅಷ್ಟು ಸಂಭಾವನೆ ಕೊಟ್ಟು ಬಿಡ್ತಾರೆ. ಸಂಭಾವನೆಗಾಗಿ ಪರೀಕ್ಷೆ ಅಂತ ಅಲ್ಲ, ಉಳಿದವರಿಗೆ ಒಳ್ಳೆ ಮನೆ ಬರಬೇಕು ಅಂತ. ಅವರೇನು ಕಲ್ತಿರ್ತಕ್ಕಂಥದ್ದು ಒಂದು ಚಿಕ್ಕ ಪುಟ್ಟದ್ದಲ್ಲ,
ಅದು ಉಳಿದವರಿಗೂ ಗೊತ್ತಾಗಬೇಕು ಅನ್ನೋದಕ್ಕೆ ಅಷ್ಟು ಇವರು ಪರೀಕ್ಷಕರು ಎಷ್ಟು ಮಾರ್ಕ್ ಕೊಡ್ತಾರೋ ಅದಕ್ಕೆ ಅನುಗುಣವಾಗಿ ಅವರಿಗೆ ಸಂಭಾವನೆ ಕೊಟ್ಟು ಅವರಿಗೆ ಪ್ರೋತ್ಸಾಹ ಕೊಡುವಂಥದ್ದು. ಹೀಗೆ ಇದರ ಸುಧಾ ಮಾಧ್ಯಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಕ್ರಾಂತಿ ಶ್ರೀಪಾದಂಗಳವರಿಂದ ನಡೆದಿದೆ. ಹೀಗೆ ಜ್ಞಾನ ಕಾರ್ಯಗಳು ವಿಶೇಷವಾಗಿ ನಡೆಯುವಂಥದ್ದು. ಒಂದೊಂದು ಅವರು ಹೇಳುವಾಗಲೂ ಕೂಡ ಆ ತತ್ವವನ್ನು ಹೇಗೆ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅನ್ನೋದಕ್ಕೆ ಪೂರಕವಾಗಿಯೇ ಹೇಳುವಂಥದ್ದು. ಅಂತಹ ಜ್ಞಾನಿಗಳ ಸಮ್ಮಾನ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಜ್ಞಾನಿಗಳ ಸಮ್ಮಾನ ಕಾರ್ಯಕ್ರಮ ಅಂದರೆ ರಾಮಚಂದ್ರನ ಅವರ ಆರಾಧ್ಯನಾಗಿರ್ತಕ್ಕಂಥ ರಾಮಚಂದ್ರಾಭಿನ್ನನಾಗಿರ್ತಕ್ಕಂಥ ನರಸಿಂಹನನ್ನು, ನರಸಿಂಹ ಆರಾಧಕರಾಗಿರ್ತಕ್ಕಂತಹ ವಿದ್ಯಾಪ್ರಸನ್ನ ತೀರ್ಥರು ನಡೆಸ್ತಾ ಇದ್ದಾರೆ. ಹಾಗಾಗಿ ಇದು ಕೂಡ ಒಂದು ಆ ಪ್ರಾಯಶ್ಚಿತ್ತ ಕರ್ಮಕ್ಕೆ ಒಂದು ಗಮಕ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಇಲ್ಲಿಯ ನರಸಿಂಹ, ಅವನ ಅಗುಮುಖದ ನರಸಿಂಹ, ಇವರಿಗೆ ಎಷ್ಟು ತೊಂದರೆ ಬಂದರೂ ಅದನ್ನೆಲ್ಲ ಪರಿಹಾರ ಮಾಡಿದ್ದಾನೆ, ಇನ್ನೂ ಮಾಡ್ತಾ ಇದ್ದಾನೆ. ಇವರಿಗೆ ತೊಂದರೆಗಳು ತುಂಬ ಲೌಕಿಕ ದೃಷ್ಟಿಯಿಂದ, ರಾಜಕೀಯ ದೃಷ್ಟಿಯಿಂದ, ಅದೆಲ್ಲ ಪರಿಹಾರ ಮಾಡ್ತಾನೆ. ಹಾಗಾಗಿ ನಾನು ನಿಮಗೆ ಪರಿಹಾರ ಮಾಡಬಲ್ಲೆ ಅನ್ನುವುದಕ್ಕಾಗಿ ತಮಗೆ ಸಾಕಷ್ಟು ಕಾರ್ಯಕ್ರಮಗಳಿದೆ ಅನ್ನೋದು ನಮ್ಗೆ ಗೊತ್ತು. ಆದರೂ ನಡುವಿನಲ್ಲಿ ಬಂದು ತಾವು ಇಲ್ಲಿ ಆ ನರಸಿಂಹನ ಅನುಗ್ರಹಕ್ಕೆ ಪಾತ್ರ ಆಗಿರುವಂಥದ್ದು ನಮಗೆ ತುಂಬ ಸಂತೋಷವಾಗಿದೆ. ಹಾಗಾಗಿ ವಿದ್ಯಾಪ್ರಸನ್ನ ತೀರ್ಥರನ್ನು ನಾನು ತುಂಬ ಅಭಿನಂದಿಸ್ತೇನೆ. ನೀವು ಯಾವತ್ತೂ ಆ ಪ್ರತೀಕದ ಮಾಧ್ಯಮದಲ್ಲಿ ಅವನಿಗೆ ಆರಾಧನೆ ಮಾಡ್ತಾ ಇದ್ದೀರಿ. ಇದು ಸತ್ಯಾತ್ಮ ತೀರ್ಥರ ಪ್ರತೀಕದಲ್ಲಿ ರಾಮಚಂದ್ರ ಅಭಿನ್ನನಾಗಿರ್ತಕ್ಕಂಥ ನರಸಿಂಹನ ಆರಾಧನೆ, ಅದು ಅತ್ಯಂತ ಉಚಿತವಾಗಿರುವಂಥದ್ದು. ಅದು 51 ಪದಾರ್ಥಗಳನ್ನು ಕೊಡಬೇಕು ಅಂತ ತಮ್ಮ ಸಂಕಲ್ಪ ಅಂತ ಭಾವಿಸ್ತೇನೆ. 51 ಅಕ್ಷರಗಳು ಅಂ ಅಜಾಯ ನಮಃ, ಆಮ್ ಆನಂದ ಆಯ ನಮಃ ಅಂತ ಅವರು ಮೊನ್ನೆ ಹೇಳಿದರು. ಸುವರ್ಣ ಅಂದರೆ 51 ಅಕ್ಷರಗಳ ಮೂಲಕ ವಿಶೇಷ ಸೇವೆ ಆಗಬೇಕಾದದ್ದು ಅಂತ. ಅದು ತಮ್ಮಿಂದ ನಡೆಯಲಿ ಅನ್ನುವ ದೃಷ್ಟಿಯಿಂದ ತಮ್ಮ ಆರಾಧ್ಯನಾಗಿರ್ತಕ್ಕಂಥ ರಾಮಚಂದ್ರನಿಗೆ, ಅಜಾದ್ಯ ಭಿನ್ನನಾಗಿರ್ತಕ್ಕಂಥ ರಾಮಚಂದ್ರನಿಗೆ ಆ ಪದಾರ್ಥಗಳನ್ನು ವಿಶೇಷವಾಗಿ ಅರ್ಪಿಸಿ ತಮ್ಮ ಆನಂದ ಹೇಳಿದ ಹಾಗೆ ವಿಶೇಷ ಅನುಗ್ರಹ, ಆ ವೇದವ್ಯಾಸ ಸಂಶೋಧನಾದ ಬಗ್ಗೆಯೂ ಕೂಡ ತಮ್ಮ ವಿಶೇಷ ಅನುಗ್ರಹ ಆಗಬೇಕು ಅಂತ ನಮಗೆಲ್ಲ ಬಹಳ ಸಂತೋಷ ಆಗ್ತಾ ಇದೆ. ನರಸಿಂಹನ ಸನ್ನಿಧಾನದಲ್ಲಿ ತಮಗೆ ಸಮ್ಮಾನ ನಡೀತಾ ಇದೆ. ತಮ್ಮ ಒಳಗಿನ ರಾಮಚಂದ್ರ, ರಾಮಚಂದ್ರ ಅಭಿನ್ನನಾಗಿರ್ತಕ್ಕಂಥ ನರಸಿಂಹನಿಗೆ ಆರಾಧನೆ ನಡೀತಾ ಇದೆ. ಇನ್ನೊಂದು ಅಂಶ ನಾನು ಗಮನಿಸಿದ್ದೆ ಇವತ್ತು, ಶ್ರೀಪಾದಂಗಳವರು ಎಷ್ಟು ಉದಾರಿಗಳು ಅಂದರೆ, ನಾಶದಲ್ಲಿರ್ತಕ್ಕಂಥ ನರಸಿಂಹ ತೌಳವ ಪ್ರದೇಶದಲ್ಲಿದ್ದವ, ಅದಕ್ಕೆ ತೌಳವರೇ ಅದರ ಅರ್ಚಕರಾಗಿ ಸತ್ಯಪ್ರಜ್ಞಾಚಾರ್ಯರು ಅಂತ ಅವರು ಹಲವರು ಮೂಲದವರು ಅವರನ್ನೇ ನಿಯೋಜಿಸಿದ್ದಾರೆ. ಬಹಳ ಸಂತೋಷ ಆಯಿತು ನನಗೆ. ನಿಮ್ಮ ತೌಳವಾಗಿಗಳ ಬಿಟ್ಟುಬಿಡಿ, ನಾನು ಇನ್ನೊಬ್ಬರನ್ನು ತಂದು ಕೊಡ್ತೇನೆ ಅಂತ ಹಾಗೆ ಮಾಡಿಲ್ಲ ತಾವು. ಅದನ್ನು ನಾನು ಮತ್ತೆ ಮತ್ತೆ ನಾನು ಅಭಿವಂದಿಸ್ತಾ ಇದ್ದೇನೆ. ಹೀಗೆ ಅಭಿವಂದನಕ್ಕೆ ಅನೇಕ ಮುಖದ ವ್ಯಕ್ತಿತ್ವವನ್ನು ಒಳಗೊಂಡವರು ಒಂದೆರಡನ್ನು ತಮ್ಮ ಮುಂದೆ ಇಟ್ಟು ತಮ್ಮ ಅನುಗ್ರಹ ನಮ್ಮ ಮೇಲೆ ಎಲ್ಲ ಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾನೆ. ಕೃಷ್ಣ ಸಕ್ರಿ ರಾಘವೇಂದ್ರ ಉಪಾಧ್ಯಾಯರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮ ವೇದವ್ಯಾಸ ಸಂಶೋಧನಾ ಕೇಂದ್ರದಿಂದ ಕಳೆದ 1 ವರ್ಷದಿಂದ ಸರ್ವಮೂಲಗಳ ಪಾಠ ನಡೀತಾ ಇದೆ ಆನ್ಲೈನ್ನಲ್ಲಿ. ಮಠದ ಮೇಲಿನ ಅಭಿಮಾನದಿಂದ ರಾಘವೇಂದ್ರ ಉಪಾಧ್ಯಾಯರು ಆ ಪಾಠಗಳನ್ನು ನಡೆಸ್ತಾ ಇದ್ದರು. ಈಗ 1-6 ತಿಂಗಳಿನಿಂದ ಅದರದ್ದೇ ಮುಂದುವರಿದ ಭಾಗವಾಗಿ ನಾವು ಇತರ ಗ್ರಂಥಗಳ, ಗೀತಾ ಭಾಷ್ಯ, ಗೀತಾ ತಾತ್ಪರ್ಯದ ಗ್ರಂಥಗಳ ಪಾಠವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಮಠಕ್ಕೆ, ವೇದವ್ಯಾಸ ಸಂಶೋಧನಾ ಕೇಂದ್ರಕ್ಕೆ ತಮ್ಮ ಮಾರ್ಗದರ್ಶನ ಇರಲಿ ಅಂತ ನನ್ನ ತಂದೆಯವರಾದಂತಹ ರಾಘವೇಂದ್ರ ಉಪಾಧ್ಯಾಯರಲ್ಲಿ ಕೇಳಿಕೊಳ್ಳುತ್ತಾ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಶ್ರೀಪಾದರನ್ನು, ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರು ಈ ಸಂದರ್ಭದಲ್ಲಿ ಸಂದೇಶವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನಮ್ಮ ಮಠಕ್ಕೂ ಉತ್ತರಾದಿ ಮಠಕ್ಕೂ ಇರುವ ಸಂಬಂಧವನ್ನು ಒಂದು ರೀತಿಯಲ್ಲಿ ಸಗ್ರಿ ರಾಘೇಂದ್ರ ಉಪಾಧ್ಯಾಯರು ಹೇಳಿದರು, ಇನ್ನೊಂದು ರೀತಿಯ ಗಾಢವಾದ ಸಂಬಂಧ ಇದೆ ಅಂತ ಹೇಳೋದು ನಿಮಗೆ ಬಹಳಷ್ಟು ಜನಕ್ಕೆ ಗೊತ್ತಿದೆ. ನಮ್ಮ ವಿದ್ಯಾಸಿಂಧು ತೀರ್ಥರು, ನಮ್ಮ ಪರಮಗುರುಗಳು, ಅವರು ಸತ್ಯಧ್ಯಾನ ತೀರ್ಥರ ಹತ್ರ ಪಾಠ ಕೇಳಿದವರು. ಮಾಹುಲಿ ಗೋಪಾಲಾಚಾರ್ಯವರೆಲ್ಲ ಸತೀರ್ಥರು. ಹಾಗಾಗಿ ಇದು ಒಂದು ರೀತಿಯ ನೇರವಾದ ಸಂಬಂಧ, ಈ ರೀತಿಯಲ್ಲಿ ಪರಂಪರಾಗತ ಸಂಬಂಧದ ಅಲ್ಲದೇ ನೇರವಾದ ಸಂಬಂಧವೂ ಕೂಡ ಉತ್ತರಾದಿ ಮಠಕ್ಕೂ ಸುಬ್ರಹ್ಮಣ್ಯ ಮಠಕ್ಕೂ ಇದೆ. ಅಷ್ಟೇ ಅಲ್ಲದೆ ಸುಬ್ರಹ್ಮಣ್ಯ ಮಠದಿಂದಲೇ ಇಲ್ಲಿ ಒಂದು ಉತ್ತರಾದಿ ಮಠಕ್ಕೆ ನಮ್ಮ ಪೂರ್ವಯತಿಗಳು ಕೊಟ್ಟ ಜಾಗವೂ ಕೂಡ ಇಲ್ಲೇ ಇದೆ.
ಅದು ಶಾಶ್ವತವಾದ ಸ್ಥಿರವಾದ ಸ್ಥಳವಾಗಿದ್ದುಕೊಂಡು ಉತ್ತರಾದಿ ಮಠ ನಮ್ಮ ಜೊತೆಗೆ ಯಾವಾಗಲೂ ಇರುವ ಹಾಗೆ ಆಗುವಂತಹ ಸಂದರ್ಭಗಳು ಬರಲಿ ಅಂತ ನಾವು ಆಶಿಸ್ತೇವೆ. ನಿರಂತರವಾಗಿ ಉತ್ತರಾದಿ ಮಠ ಸುಬ್ರಹ್ಮಣ್ಯ ಮಠ ಒಟ್ಟಿಗಿರುತ್ತೆ ಅವಾಗ ಸುಬ್ರಹ್ಮಣ್ಯದಲ್ಲಿ. ಶ್ರೀಗಳು ಮತ್ತು ನಾವು ತುಂಬಾ ಆತ್ಮೀಯರಾದ್ರಿಂದ ಎಲ್ಲ ಕಡೆ ನಾನು ಹೇಳ್ತಿದ್ದೆ ಶ್ರೀಗಳ ಹತ್ರ ಸುಬ್ರಹ್ಮಣ್ಯಕ್ಕೆ ಬರ್ಬೇಕು ಬರ್ಬೇಕು ಅಂತ ಹೇಳ್ತಾ ಇದ್ದೆ. ಸಂಸ್ಥಾನ ಪೂಜೆನೇ ಆಗ್ಬೇಕು ಇನ್ನೊಂದ್ಸಲ ಬಂದಾಗ, ಭಿಕ್ಷಾ ಇಲ್ಲೇ ನಡೀಬೇಕು. ಈಗ ಇಲ್ಲಿ ನಾರ್ಶದ ಹತ್ರ ನಾರ್ಶದಲ್ಲಿ ಶ್ರೀಗಳದ್ದು ಭಾಗವತ ಪ್ರವಚನ ಮತ್ತು ಅನೇಕ ಪ್ರಾಯಶ್ಚಿತ್ತಾದಿ ಕಾರ್ಯಕ್ರಮಗಳು ಜರುಗ್ತಾ ಇರುವುದರಿಂದ ತುಂಬ ಹತ್ತಿರದಲ್ಲೇ ಇದ್ದಾರೆ ಹೇಳುವ ಕಾರಣಕ್ಕೆ ಕೆಲವೇ ಗಂಟೆಗಳಲ್ಲಿ ಇಲ್ಲಿ ತಲುಪಬಹುದು ಅಂತ ಹೇಳುವ ದೃಷ್ಟಿಯಿಂದಲೂ ಕೂಡ ಅವರ ಆಗಮನಕ್ಕೆ ಇಲ್ಲಿ ಅನುಕೂಲತೆ ಆಗಿದೆ. ಶ್ರೀಗಳ ಬಗ್ಗೆ ಸಗರಿ ರಾಘೇಂದ್ರ ಉಪಾಧ್ಯಾಯರು ಹೇಳಿದರು, ಅವರು ಬಾಲ್ಯದಿಂದಲೇ ಆಶುಕವಿಗಳು ಕೂಡ ಹೌದು, ಭಾಗವತರ ಬಗ್ಗೆನೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಸಾರವನ್ನು ಬರೆದಿದ್ದಾರೆ ಅವರು. ಬಹಳಷ್ಟು ಜನ ಗೊತ್ತಿಲ್ಲದೆ ಇರಬಹುದು, ಶ್ಲೋಕ ರೂಪವಾಗಿಯೂ ಕೂಡ ಬರೆದಿದ್ದಾರೆ, ಗದ್ಯ ರೂಪವಾಗಿ ಬರ್ತಿದ್ದಾರೆ. ಅವರ ಅದ್ಭುತವಾದ ಪ್ರತಿಭೆ ಪಾಂಡಿತ್ಯ ಎಂಬುದು ಅದು ಪರಿಚಯ ಮಾಡಲಿಕ್ಕೆ ಹೋದರೆ ಸೂರ್ಯನಿಗೆ ಟಾರ್ಚ್ ಹಾಕಿದಾಗತ್ತೆ, ಹಾಗಾಗಿ ಅದನ್ನು ಹೇಳಕ್ಕೆ ಹೋಗುವುದಿಲ್ಲ. ಅಂಥ ಪ್ರತ್ಯುತ್ಪನ್ನ ಮತಿಗಳು ಪೇಜಾವರ್ಷಿಗಳು ತುಂಬ ಮೆಚ್ಚುತ್ತಾ ಇದ್ದರು. ದೊಡ್ಡ ದೊಡ್ಡ ತಾರ್ಕಿಕ ವಿದ್ವಾಂಸರ ಮುಂದೆ ಶ್ರೀಗಳು ಪ್ರತಿಪಾದನೆ ಮಾಡುವಂಥ ವಾದದ ಮುಂದೆ ತಾರ್ಕ ವಿದ್ವಾಂಸರು ಕೂಡ ಶರಣಾಗತರಾಗ್ತಾ ಇದ್ದರು ಅಂತ ಪೇಜಾವರ ಶ್ರೀಗಳು. ಹಾಗೆ ವೇದಾಂತ, ನ್ಯಾಯಶಾಸ್ತ್ರ, ವ್ಯಾಕರಣ ಎಲ್ಲ ಶಾಸ್ತ್ರಗಳಲ್ಲಿಯೂ ಕೂಡ ಅಪ್ರತಿಮವಾದ ಪಾಠವ ನಮ್ಮ ಶ್ರೀಗಳದ್ದು. ಅದರ ಜೊತೆಗೆ ಆಮಾಯಂತು ಬ್ರಹ್ಮಚಾರಿಣ ಸ್ವಾಹ ಅಂತ ಹೇಳುವ ಉಪನಿಷತ್ತಿನ ವಾಣಿ ಅವರ ಮಟ್ಟಿಗೆ ಖಂಡಿತ ಅದು ಸತ್ಯ. ನಾವು ಒಂದು ಗುರುಕುಲ ಮಾಡಬೇಕು ಅಂತ ಎಲ್ಲ ಕಡೆ ಓಡಾಡ್ಕೊಂಡು ಬಂದ್ವಿ, ಶಿಷ್ಯರು ಸಿಗ್ತಾರ ಅಂತ ಎಲ್ಲ ಕಡೆ, ಎಲ್ಲಿ ಸಿಗಲಿಲ್ಲ. ಆದರೆ ಶ್ರೀಗಳಿಗೆ ಅನಾಯಾಸವಾಗಿ ತುಂಬ ದೊಡ್ಡ ದೊಡ್ಡ ಪ್ರತಿಭಾವಂತರಾದ ಶಿಷ್ಯರು ಸಿಕ್ಕಿರೋದ್ರಿಂದ ತುಂಬ ಅನುಕೂಲ ಪಾಠ ಪ್ರವಚನ ಮಾಡಲಿಕ್ಕೆ, ಅವರ ಅಪೂರ್ವವಾದ ವಿದ್ವತ್ತನ್ನು ಮುಂದಿನ ಪರಂಪರೆಗೆ ವರ್ಗಾವಣೆ ಮಾಡಲಿಕ್ಕೆ ಬೇಕಾದ ಅವಕಾಶಗಳು ಸಿಕ್ಕಿರೋದು ಅದು ಹಿರಿಯ ಗುರುಗಳ ಅನುಗ್ರಹ. ಶ್ರೀಗಳ ಅಪ್ರತಿಮವಾದ ಪಾಂಡಿತ್ಯದ ಫಲವಾಗಿ ಅನೇಕ ಬೆಳಕುಗಳು ಆಚಾರ್ಯ ಮಧ್ವರ ಸಿದ್ಧಾಂತಕ್ಕೆ ಸಿಗ್ತಾ ಇದ್ದಾವೆ. ಒಂದು ಪೂರ್ಣಪ್ರಜ್ಞೆ ವಿದ್ಯಾಪೀಠ, ಇನ್ನೊಂದು ಸತ್ಯಧ್ಯಾನ ವಿದ್ಯಾಪೀಠ, ಆಮೇಲೆ ಜಯತೀರ್ಥ ವಿದ್ಯಾಪೀಠ. ಇದು ಮೂರು ಪರಮ ವಿಷ್ಣುವರಾದ ರುದ್ರದೇವರ ಮೂರು ಕಣ್ಣುಗಳಿದ್ದ ಹಾಗೆ ಈ ಮೂರು ಸಂಸ್ಥೆಗಳು ಕೂಡ ವೈಷ್ಣವೋತ್ತಮರ ಸಿದ್ಧತೆಯಲ್ಲಿ ಅವರನ್ನು ಸೃಷ್ಟಿ ಮಾಡುವಲ್ಲಿ ತುಂಬ ವಿಶಿಷ್ಟವಾದ ಕಾಳಜಿಯನ್ನು ಒಪ್ಪಿಕೊಂಡಿದ್ದಾವೆ. ನಮ್ಮ ಗುರುಗಳಾದ ಪೇಜಾವರ್ಷಿಗಳು ಪರಮಪ್ರಜ್ಞೆ ವಿದ್ಯಾಪೀಠ ಮಾಡಬೇಕಾದರೂ ಕೂಡ ತುಂಬ ಮುಂದಾಲೋಚನೆ ಮಾಡಿ ಮಾಡಿದರು. ಯಾಕೆಂದರೆ ಇವತ್ತು ಇಂಥ ವಿದ್ಯಾಪೀಠಗಳು ಇಲ್ಲದೇ ಇದ್ದರೆ ಮಾಧ್ವ ಸಿದ್ಧಾಂತದ ಅಸ್ತಿತ್ವಕ್ಕೆ ತುಂಬ ತೊಂದರೆ ಆಗಿರೋದು, ಮಧ್ವ ಸಿದ್ಧಾಂತದ ಬಗ್ಗೆ ಪರಿಚಯನೇ ಇಲ್ಲದಿರುವಂಥ ಪರಿಸ್ಥಿತಿ ಬಂದಿರೋದು. ಹಾಗಾಗಿ ತುಂಬ ಮುಂದಾಲೋಚನೆ ಮಾಡಿ ಈ ಮೂರು ಗುರುಕುಲವನ್ನು ವಿದ್ಯಾಪೀಠವನ್ನು ಸ್ಥಾಪನೆ ಮಾಡಿದ್ರಿಂದ ಇವತ್ತು ಮಾಧ್ವ ಸಮಾಜ ಎಂಬುದು ಸಮೃದ್ಧವಾದ ಸಮಾಜವಾಗಿ ಇವತ್ತು ಬೆಂಗಳೂರಿನಂಥ ಮಹಾನಗರಗಳಲ್ಲಿ ಪ್ರಾಯ ಮಾಧ್ವರು ಬಿಟ್ಟರೆ ಬೇರೆ ಯಾರು ಪ್ರವಚನಕಾರರೇ ಇಲ್ಲ. ಆ ಪ್ರವಚನಕ್ಕೆ ಬರುವಂಥ ಮಂದಿ ಅದು ಅನೂಹ್ಯವಾದ ರೀತಿಯಲ್ಲಿ ಬರ್ತಾರೆ ಜನ. ಇದೆಲ್ಲ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಅಂತ ಹೇಳೋದ್ರಲ್ಲಿ ಎರಡು ಮಾತೇ ಇಲ್ಲ. ಅಂತಹ ಗುರುಕುಲಗಳ ಸ್ಥಾಪಕರಲ್ಲಿ ತುಂಬ ಕುಲಗುರುಗಳಾಗಿರುವಂತಹ ಸತ್ಯಾತ್ಮತೀರ್ಥ ಶ್ರೀಪಾದರು ತುಂಬ ಉತ್ತಮವಾದ ರೀತಿಯಲ್ಲಿ ಗುರುಕುಲವನ್ನು ನಡೆಸ್ತಾ ಇದ್ದಾರೆ. ಅವರ ಕೊಡುಗೆಯನ್ನು ಸಗರಿ ರಾಘೇಂದ್ರ ಉಪಾಧ್ಯಾಯರು ಹೇಳಿದ್ದಾರೆ. ತುಂಬ ಗಾಢವಾದ ವಿದ್ವತ್ತಾದ್ರಿಂದ ತುಂಬ ಸುಲಲಿತವಾಗಿ ಅವರು ವಿದ್ಯಾರ್ಥಿಗಳಿಗೆ ಪಾಠ ಹೇಳುವುದರಲ್ಲಿ ಅಪ್ರಮಿತರಾಗಿದ್ದಾರೆ, ಅಪ್ರತಿಮರಾಗಿದ್ದಾರೆ. ಸಗರಿ ರಾಘೇಂದ್ರ ಉಪಾಧ್ಯಾಯರು ಹೇಳಿದಾಗೆ ಸುಧಾ ಪರೀಕ್ಷೆ, ಸುಧಾ ಮಂಗಳ ಅಂತ ಹೇಳುವುದು ಕೇವಲ ಆವತ್ತಿನ ಒಂದು ಅನುವಾದಕ್ಕೆ ಸೀಮಿತವಾಗಿರದೆ ಅದೊಂದು ಪರೀಕ್ಷೆಯ ಮೂಲಕ ನಡೆಯುವುದರಿಂದ ವರ್ಷಾನುಗಟ್ಟಲೆ ಮತ್ತೆ ವಿದ್ಯಾರ್ಥಿಗಳಿಗೆ ಸಿದ್ಧತೆಯನ್ನು ಮಾಡುವುದರ ಮೂಲಕ ಸುಧಾ ಎಂಬುದು ಯಾವತ್ತೂ ಕೂಡ ಮಕ್ಕಳ ಬುದ್ಧಿಯಲ್ಲಿ ಸ್ಥಿರವಾಗಿ ನಿಲ್ಲುವಂತಹ ರೀತಿಯ ಒಂದು ವಾತಾವರಣ ಸೃಷ್ಟಿಯಾಗಲಿಕ್ಕೆ ಸತ್ಯಾತ್ಮತೀರ್ಥರು ಪ್ರಮುಖರಾದ ಕಾರಣರಾಗಿದ್ದಾರೆ. ಆದ್ದರಿಂದ ಅವರಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳು. ಇವತ್ತು ಶ್ರೀ ಕ್ಷೇತ್ರಕ್ಕೆ ಬಂದು ನಮಗೆ ತುಂಬ ಸಂತೋಷವನ್ನು ಅನುಗ್ರಹಿಸ್ತಾರೆ, ತುಂಬ ಖುಷಿಯಾಗಿದೆ ನಮಗೆಲ್ಲ. ಮತ್ತೆ ಮತ್ತೆ ಅವರು ಇಲ್ಲಿಗೆ ಬರಬೇಕು. ರಾಮನಾಥಪುರದಲ್ಲಿ ಕೂಡ ಉತ್ತರಾದಿ ಮಠ ಸುಬ್ರಹ್ಮಣ್ಯ ಮಠ ಎರಡು ಒಟ್ಟಿಗೆ ಇರೋದು, ಇಲ್ಲಿಯೂ ಹಾಗೆ ಎಲ್ಲ ಕಡೆಯೂ ಕೂಡ ನಮ್ಮಿಬ್ಬರ ಸಮಾಗಮ ಎಂಬುದು ನಮಗೆ ಸಂತೋಷವನ್ನು ಕೊಡುವಂಥ ರೀತಿಯಲ್ಲಿ ಆಗಿದೆ. ಶ್ರೀಗಳು ತುಂಬ ಒತ್ತಡದ ಮಧ್ಯದಲ್ಲಿಯೂ ಕೂಡ ಈ ಕ್ಷೇತ್ರಕ್ಕೆ ಬಂದು ಒಂದಷ್ಟು ಹೊತ್ತು ನಮ್ಮ ಜೊತೆಗೆ ಇದ್ದದಕ್ಕೆ ನಾವು ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಅವರ ಪದೇ ಪದೇ ಅವರು ಇಲ್ಲಿ ಬರ್ತಾ ಇರಬೇಕು, ನಾವೆಲ್ಲ ಒಟ್ಟಿಗೆ ಇರೋಣ ಅಂತ ಹೇಳ್ತಾ ಶ್ರೀಗಳಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇವೆ. ನಮ್ಮ ವೇದವ್ಯಾಸ ಸಂಶೋಧನಾ ಕೇಂದ್ರದ
ಮುಂದಿನ ಭಾಗ ಈಗ ಪ್ರಾರಂಭದಲ್ಲಿ ಸಂಶೋಧನಾದಿಗಳ ಕಾರ್ಯಗಳನ್ನು ಮಾಡಿ ಮುಂದೆ ಶ್ರೀಪಾದರ ಸಂಕಲ್ಪ ಇಲ್ಲಿ ಎಷ್ಟು ಎಷ್ಟರ ಮಟ್ಟಿಗಾದರೂ ಒಂದು ಸಣ್ಣ ಮಟ್ಟಿನದ್ದಾದರೂ ಒಂದು ಗುರುಕುಲವನ್ನು ಸ್ಥಾಪನೆ ಮಾಡಿ ಶಾಸ್ತ್ರದ ಪಾಠ ಪ್ರವಚನಗಳು ಮುಂದುವರಿಯುವಂತೆ ಅಂತ ತಮಗೆಲ್ಲರಿಗೂ ಗೊತ್ತಿರುವಂತೆ ಶ್ರೀಪಾದರದ್ದು ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರದ್ದು ಒಂದು ವಿಶಿಷ್ಟವಾದ ವಿದ್ವತ್. ಅವರು ಅವರಿಗೆ ಶಿಷ್ಯರನ್ನು ಸರಿಯಾದ ಶಿಷ್ಯರನ್ನು ಇಲ್ಲಿ ಯಾವುದಾದ್ರೂ ಒಂದು ರೀತಿಯಿಂದ ತಂದು ಆ ಪಾಠದ ಪರಂಪರೆ ಮತ್ತೆ ಬೆಳೆಯುವಂತೆ ಮಾಡಬೇಕು ಹೇಳುವುದು ಶ್ರೀಪಾದರ ದೊಡ್ಡ ಸಂಕಲ್ಪ. ಅದು ಇನ್ನು ಕೆಲವು ವರ್ಷಗಳಲ್ಲಿ ಮಾಡಬೇಕು ಎನ್ನುವಂಥ ಒಂದು ಯೋಜನೆ ಇದೆ. ತಮಗೆ ನಮಗೆ ಈ ಸಂದರ್ಭದಲ್ಲಿ ಸಂದೇಶವನ್ನು ನೀಡಿದ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಪೂಜ್ಯ ಉತ್ತರಾದಿ ಮಠಾಧೀಶರಾದಂತಹ ಸತ್ಯಾತ್ಮ ತೀರ್ಥ ಶ್ರೀಪಾದರು ಶ್ರೀಪಾದರನ್ನು ಶ್ರೀಗಳವರ ಅನುಜರಾದಂತಹ ಸುದರ್ಶನ ಜೋಯಿಸರು ಶ್ರೀಪಾದರಿಗೆ ಶ್ರೀಮಠದ ಗೌರವವನ್ನು ಸಮರ್ಪಿಸಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೆ. ಸಂದರ್ಭದಲ್ಲಿ ಶ್ರೀಮಠದ ಪರವಾಗಿ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರ ಪರವಾಗಿ ಶ್ರೀಪಾದರಿಗೆ ಒಂದು ಪುಟ್ಟ ಅಭಿನಂದನಾ ಪತ್ರವನ್ನು ಶ್ರೀಗಳವರು ಸಮರ್ಪಿಸ್ತಾ ಇದ್ದಾರೆ. ಅದನ್ನು ಶ್ಲೋಕಾತ್ಮಕವಾಗಿ ಇರುವಂತಹ ಅಭಿನಂದನಾ ಪತ್ರವನ್ನು ನಾನು ಓದ್ತಾ ಇದ್ದೇನೆ. ಶ್ರೀ ಸಂಪುಟ ನರಸಿಂಹೋ ವಿಜಯತೆ. ಜಗದ್ಗುರು ಶ್ರೀ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನಂ ಶ್ರೀ ವಿಷ್ಣು ತೀರ್ಥಪೀಠಂ ಶ್ರೀ ಸುಬ್ರಹ್ಮಣ್ಯ ಮಠಃ ಶ್ರೀಮನ್ಮಧ್ವಮತೋದ್ಭವಾಃ ಸುಚರಿತಾಃ ತತ್ವೋಪದೇಶೇರತಾಃ ಶ್ರೀಮದ್ರಾಮ ಪದಾರ್ಚಕಾಃ ಯತಿವರಾ ವೈರಾಗ್ಯ ಭಾಗ್ಯಾನ್ವಿತಾಃ ಶ್ರೀಮನ್ಯಾಯ ಸುಧಾ ಪರೀಕ್ಷಣವಿಧೌ ದಕ್ಷಾಃ ಸುದೀಕ್ಷಾಃ ಸದಾ ಶ್ರೀಮದ್ಭಾಗವತಾಃ ವಿಭಾಂತಿ ಸಸುಧಾಃ ಸತ್ಯಾತ್ಮತೀರ್ಥಾಭಿಧಾಃ ತೀರ್ಥಕ್ಷೇತ್ರಾದಿ ಯಾತ್ರಾ ಹೃತ ಶುಭ ನಿವಹಾಃ ಶ್ರೀಶಮಧ್ವಾದಿಭಕ್ತಾಃ ನಾನಾ ವಿದ್ಯಾ ವಿದಗ್ಧಾಃ ಪ್ರವಚನ ವಚನಾಕರ್ಷಿತಾ ಶೇಷಮರ್ತ್ಯಾಃ ವಿದ್ಯಾ ದಾನಾದಿ ಕಾರ್ಯೈಃ ಪ್ರವಿತತ ಯಶಸಃ ಸಾಧು ವೃಂದಾಭಿವಂದ್ಯಾಃ ಶ್ರೀಮತ್ ಸತ್ಯಾತ್ಮತೀರ್ಥಾಃ ಶಮದಮ ಸಹಿತಾಃ ಶಾಸ್ತ್ರಸಕ್ತಾಃ ಜಯಂತಿ ತಾನ್ ಸಂಪ್ರಾಪ್ತಾನ್ ಗುಹಕ್ಷೇತ್ರಂ ತತ್ ಸುವರ್ಣ ಮಹೋತ್ಸವೇ ಸುಬ್ರಹ್ಮಣ್ಯ ಮಠಾಧೀಶಾಃ ಅಭಿನಂದಾಮಹೇ ವಯಂ. ಪರಮಪೂಜ್ಯ ಶ್ರೀ ಉತ್ತರಾದಿ ಮಠಾಧೀಶರಾದಂತಹ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ತಮ್ಮ ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರೇಯಃಪತಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸುಬ್ರಹ್ಮಣ್ಯ ಮಠಾಧೀಶರಾದ ವಿದ್ಯಾಪ್ರಸನ್ನ ತೀರ್ಥರು ಬಹಳ ಅಭಿಮಾನದಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಇದೀಗ ಅವರು ಹೇಳಿದಂತೆ ಶ್ರೀಮತ್ ಸತ್ಯಧ್ಯಾನ ತೀರ್ಥರ ಕಾಲದಿಂದಲೂ ಇರುವಂತಹ ಘನಿಷ್ಠವಾದ ಸಂಬಂಧ, ಹಾಗೆ ಶ್ರೀಮದ್ ಆಚಾರ್ಯರಿಂದಲೇ ನಡೆದು ಬಂದ ಪರಂಪರೆಗಳಾದದ್ದರಿಂದ ಅಂದಿನಿಂದಲೂ ಸಂಬಂಧ ಇದ್ದದ್ದೇ. ಅವರ ಪ್ರಾಚೀನರು ಸತ್ಯಸಂಧ ತೀರ್ಥರ ಕಾಲದಲ್ಲಿ ಇದೇ ಸುಬ್ರಹ್ಮಣ್ಯದಲ್ಲಿ ಸ್ಥಳವನ್ನು ಕೊಟ್ಟು ಒಂದು ವಿಶೇಷವಾದ ಅಭಿಮಾನವನ್ನು ತೋರಿದ್ದಾರೆ. ಆ ಎಲ್ಲ ಪ್ರಾಚೀನ ಸಂಬಂಧಗಳು ಮತ್ತೆ ಸತ್ಯಧ್ಯಾನ ತೀರ್ಥರ ಕಾಲದಲ್ಲಿ ಇನ್ನಷ್ಟು ದೃಢವಾದದ್ದು. ಅಂತಹ ಶ್ರೀಮತ್ ಸತ್ಯಧ್ಯಾನ ತೀರ್ಥರ ವಿದ್ಯಾಪರಂಪರೆಯ ಸಂಬಂಧ, ಪೀಠ ಪರಂಪರೆಯ ಸಂಬಂಧ ಎರಡೂ ಸೇರಿ ಈ ಒಂದು ವಿಶೇಷವಾದ ಬಾಂಧವ್ಯ ಬೆಳೆದು ಬಂದಿದೆ. ಇದೀಗ ವಿದ್ಯಾಪ್ರಸನ್ನ ತೀರ್ಥರು ವೇದವ್ಯಾಸ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡಿ ಬಹಳ ದೊಡ್ಡ ಕಾರ್ಯವನ್ನು ಮಾಡ್ತಾ ಇದ್ದಾರೆ.
ಸುಬ್ರಹ್ಮಣ್ಯ ಮಠದ ಪ್ರಾಚೀನವಾದ ಹಸ್ತಪ್ರತಿಗಳು ಒಂದು ದೊಡ್ಡ ಆಸ್ತಿ, ಮಾಧ್ವ ಸಮಾಜದ ಒಂದು ದೊಡ್ಡ ಆಸ್ತಿ ಅಂತ ಹೇಳಬಹುದು. ಶ್ರೀಮದಾಚಾರ್ಯರ ಸಾಕ್ಷಾತ್ ಶಿಷ್ಯರು, ಪೂರ್ವಾಶ್ರಮದ ತಮ್ಮಂದಿರೂ ಆದ ವಿಷ್ಣುತೀರ್ಥರ ಪರಂಪರೆ, ಅಂತಹ ಶ್ರೀಮದಾಚಾರ್ಯರ ಮುಖದಿಂದ ನೇರವಾಗಿ ಪಾಠವನ್ನು ಕೇಳಿ ಜ್ಞಾನವನ್ನು ಪಡೆದಂತಹ ಮಹಾನುಭಾವರು, ಮಹಾವಿಭೂತಿ ಪುರುಷರು, ತಪಸ್ವಿ ವರೆಣ್ಯರು, ಜ್ಞಾನಿವರೆಣ್ಯರು, ವಿಷ್ಣುತೀರ್ಥರು, ಸಂಪ್ರದಾಯ ಪ್ರವರ್ತಕರು, ಅಂತಹ ಮಹಾನುಭಾವರ ಪರಂಪರೆಯಲ್ಲಿ ಬಂದ ಆ ಹಸ್ತಪ್ರತಿಗಳು ಬಹಳ ವಿಶೇಷ. ಅಂತಹ ಪ್ರಾಚೀನ ಹಸ್ತಪ್ರತಿಗಳ ಸಂಶೋಧನೆಯನ್ನು ಮಾಡುತ್ತಾ ಆ ಎಲ್ಲ ಗ್ರಂಥಗಳ ಪ್ರಕಾಶನವನ್ನು ಮಾಡುವಂತಹ ಯೋಜನೆ, ಜೊತೆಗೆ ಕೇವಲ ಗ್ರಂಥಗಳ ಪ್ರಕಾಶನದ ರೂಪದಲ್ಲಿ ಆ ವಿದ್ಯೆಯನ್ನು ಪುಸ್ತಕಗಳಲ್ಲಿ ಮಾತ್ರ ಮೂಡಿಸುವುದು ಅಲ್ಲ, ಜನರ ಮಸ್ತಕದಲ್ಲಿಯೂ ಮೂಡಿಸುವುದಕ್ಕೆ ಪಾಠ ಪ್ರವಚನದ ನಾನಾ ತರಹದ ಗೋಷ್ಠಿಗಳ ವ್ಯವಸ್ಥೆಯನ್ನು ಅವರು ಮಾಡ್ತಾ ಇರುವುದು, ಗುರುಕುಲದ ಯೋಜನೆಯನ್ನು ಮಾಡ್ತಾ ಇರುವುದು ಅತ್ಯಂತ ಅಭಿನಂದನೀಯವಾದದ್ದು. ನರಸಿಂಹದೇವರ ವಿಶೇಷ ಉಪಾಸನೆಯನ್ನು ಮಾಡುತ್ತಾ ಎಲ್ಲ ಲೌಕಿಕವಾದ ವಿಘ್ನಗಳನ್ನು, ಬಾಧೆಗಳನ್ನು ಪರಿಹಾರ ಮಾಡಿಕೊಳ್ತಾ ಅನೇಕ ಸಾಧನೆಗಳನ್ನು ಈಗಾಗಲೇ ಮಾಡಿದ್ದಾರೆ ನಾನಾ ಊರುಗಳಲ್ಲಿ. ಇದೀಗ ಈ ಒಂದು ಸಂಶೋಧನೆಯ ಕೇಂದ್ರವು ಕೂಡ ನರಸಿಂಹದೇವರ ವಿಶೇಷ ಅನುಗ್ರಹದಿಂದ ಅಭಿವೃದ್ಧಿಯನ್ನು ಹೊಂದಿ ಶ್ರೀಮದ್ ಆಚಾರ್ಯರ ಸದ್ಗ್ರಂಥಗಳ ಪ್ರಚಾರದ ಒಂದು ದೊಡ್ಡ ಕಾರ್ಯ ಈ ಸಂಸ್ಥೆಯ ವತಿಯಿಂದ ನಡೆಯಲಿ ಅಂತ ಮೂಲರಾಮದೇವರಲ್ಲಿ, ದಿಗ್ವಿಜಯರಾಮ ವೇದವ್ಯಾಸದೇವರಲ್ಲಿ, ನರಸಿಂಹದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಸ್ಕಂದನ ಷಣ್ಮುಖ ಸುಬ್ರಹ್ಮಣ್ಯನ ಒಂದು ವಿಶೇಷವಾದಂತಹ ಕ್ಷೇತ್ರ, ಜೊತೆಗೆ ಇಲ್ಲಿ ನರಸಿಂಹದೇವರ ಪ್ರಧಾನವಾದಂತಹ ಕ್ಷೇತ್ರ ಅಂತರ್ಯಾಮಿಯಾದ ಭಗವಂತನ ಕ್ಷೇತ್ರ. ಅವನು ಷಣ್ಮುಖ, ನರಸಿಂಹದೇವರು ಸರ್ವತೋಮುಖ. ಷಣ್ಮುಖನ ಈ ಕ್ಷೇತ್ರದಲ್ಲಿ ಸರ್ವತೋಮುಖನಾದ ಭಗವಂತನ ಆರಾಧನೆಯನ್ನು ಮಾಡ್ತಾ ಇದ್ದಾರೆ ವಿದ್ಯಾಪ್ರಸನ್ನರು. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ನಿತ್ಯದಲ್ಲಿ ಇಲ್ಲಿ ಬಂದು ಪೂಜೆಯನ್ನು ಮಾಡ್ತಾರೆ. ಅಂತಹ ಶ್ರೇಷ್ಠವಾದ ಒಂದು ಕ್ಷೇತ್ರ ಈ ಸುಬ್ರಹ್ಮಣ್ಯ ಕ್ಷೇತ್ರ. ಆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ, ಸುಬ್ರಹ್ಮಣ್ಯದಲ್ಲಿ ಅಂತರ್ಯಾಮಿಯಾದ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತನಾದ ನರಸಿಂಹದೇವರ, ವೇದವ್ಯಾಸದೇವರ ವಿಶೇಷವಾದಂತಹ ಪೂಜೆಯನ್ನು ಮಾಡಿ ಆ ನರಸಿಂಹದೇವರ ಅನುಗ್ರಹವನ್ನು ಪಡೆದವರು. ಎಲ್ಲ ಇಲ್ಲಿ ಬಂದಂತಹ ಭಕ್ತರು, ಸಜ್ಜನರು, ಅಭಿಮಾನಿಗಳು ಎಲ್ಲರಿಗೂ ಕೂಡ ಆ ನರಸಿಂಹದೇವರ ವಿಶೇಷ ಅನುಗ್ರಹ ಆಗಲಿ. ಸಾಧನೆಯನ್ನು ಮಾಡುವುದಕ್ಕೆ ಬರುವ ವಿಘ್ನಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ನರಸಿಂಹದೇವರ ಉಪಾಸನೆಯನ್ನು ಮಾಡಿ ಅಂತ ಹೇಳಿದ್ದಾರೆ. ಕಲಿಯುಗದಲ್ಲಿ ಹುಟ್ಟಿದಂತಹ ನಮಗೆಲ್ಲ ಸಾಧನೆಗೆ ವಿಘ್ನಗಳೇ ಬಹಳ. ಆ ಎಲ್ಲ ವಿಘ್ನಗಳನ್ನು ನರಸಿಂಹದೇವರು ಪರಿಹರಿಸಿ ನಮ್ಮೆಲ್ಲರ ಸಾಧನೆ ನಿರ್ವಿಘ್ನವಾಗಿ, ನಿರಾತಂಕವಾಗಿ, ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದುವಂತೆ ಮಾಡಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ವೇದವ್ಯಾಸ ಸಂಶೋಧನಾ ಕೇಂದ್ರಕ್ಕೆ ವೇದವ್ಯಾಸದೇವರ ಸೇವಕರಾದಂತಹ ನಾವೆಲ್ಲ ಪೂರ್ಣವಾದ ಬೆಂಬಲವನ್ನು ಕೊಡುತ್ತೇವೆ. ಯಾವುದೇ ರೀತಿಯ ಸಹಕಾರ ಮಾಡುವುದಕ್ಕೆ ಅವಕಾಶ ಇದ್ದಲ್ಲಿ ಎಲ್ಲ ರೀತಿಯ ಸಹಕಾರಗಳನ್ನು ಮಾಡ್ತಾ ಆ ಸಂಸ್ಥೆಯ ಅಭಿವೃದ್ಧಿಯನ್ನು ಸೇರಿಕೊಂಡು ಮಾಡೋಣ ಅಂತ ಈ ಸಂದರ್ಭದಲ್ಲಿ. ಇಲ್ಲಿಯೇ ಮಠದ ಕಟ್ಟಡ ಶೀಘ್ರದಲ್ಲೇ ಆಗಬೇಕು, ಇಬ್ಬರೂ ಒಟ್ಟಿಗೆ ಇರೋಣ ಅಂತ ಹೇಳಿದರು. ಅದೇ ರೀತಿ ಒಟ್ಟಿಗೆ ಈ ಸಂಸ್ಥೆಯ ಅಭಿವೃದ್ಧಿಗೆ ಅವರು ಮಾಡುವ ಕಾರ್ಯಕ್ಕೆ ನಮ್ಮ ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತಾ ವೇದವ್ಯಾಸದೇವರ ಸೇವೆಯನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಮತ್ತೊಮ್ಮೆ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇವೆ. ಇಷ್ಟು ವಿಶೇಷವಾದ ಆದರ ಸತ್ಕಾರಗಳನ್ನು ಈ ಸಂದರ್ಭದಲ್ಲಿ ಮಾಡುವ ಅಗತ್ಯ ಇರಲಿಲ್ಲ. ಕೇವಲ ಅಭಿಮಾನದಿಂದ ಇಲ್ಲಿಯವರೆಗೆ ಕರೆಸಿ ಈ ಅಭಿನಂದನಾ ಕಾರ್ಯಕ್ರಮ ಮಾಡಿದ್ದಕ್ಕೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೇನೆ. ಈ ಒಂದು ಕಾರ್ಯಕ್ಕೆ ವಿಶೇಷವಾಗಿ ಈ ಸಂಶೋಧನೆಯ ಅಭಿರುಚಿ ಇರುವಂತಹ ನಮ್ಮ ಸಗ್ರಿ ರಾಘವೇಂದ್ರಾಚಾರ್ಯರ ಸುಪುತ್ರ ಆನಂದ ತೀರ್ಥಾಚಾರ್ಯರನ್ನು ಹಾಗೂ ಇನ್ನು ಕೆಲವು ಯುವ ವಿದ್ವಾಂಸರನ್ನು ಆರಿಸಿಕೊಂಡು ಈ ಕಾರ್ಯವನ್ನು ಅವರಿಗೆ ಒಪ್ಪಿಸಿದ್ದು, ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿ ಹೊಂದುವುದರಲ್ಲಿ ಯಾವುದೇ ಸಂಶಯವಿಲ್ಲ ಅನ್ನೋದಕ್ಕೆ ಇದು ಚಿನ್ನ. ಅಷ್ಟು ಉತ್ಸಾಹದಿಂದ
ಅವರು ಈ ಕಾರ್ಯವನ್ನು ಮಾಡುತ್ತಾರೆ ಅವರಿಗೂ ದೇವರು ವಿಶೇಷ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ.